ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಫೋಗಟ್ ಕೈ ಜಾರಿದೆ ಚಿನ್ನದ ಪದಕ. ಕೇವಲ 100 ಗ್ರಾಂ ತೂಕ ಹೆಚ್ಚಿದ್ದಕ್ಕೆ ಫೈನಲ್ ಪಂದ್ಯದಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. 100 ಗ್ರಾಂ ತೂಕದಿಂದ ವಿನೇಶ್ ಫೋಗಟ್ ಪದಕ ವಂಚಿತರಾಗಿದ್ದಾರೆ. ದೇಹದ ತೂಕ 100 ಗ್ರಾಂ ಹೆಚ್ಚಿತ್ತು ಅನ್ನೋ ಕಾರಣಕ್ಕೆ ಅವರು ಫೈನಲ್ ಪಂದ್ಯದಲ್ಲಿ ಭಾಗವಹಿಸೋ ಹಾಗಿಲ್ಲ ಅನ್ನೋ ನಿಯಮದ ಪ್ರಕಾರ ಅವರನ್ನ ಅನರ್ಹಗೊಳಿಸಲಾಗಿದೆ. ಹೀಗಾಗಿ ಗೆಲುವಿನ ಭರವಸೆ ಮೂಡಿಸಿದ್ದಂತಹ ಚಿನ್ನದ ಪದಕ ಗೆಲ್ಲುವ ಫೇವರೇಟ್ ಸ್ಪರ್ಧಿಯಾಗಿದ್ದಂತಹ ವಿನೇಶ್ ಫೋಗಟ್ ಈಗ ಫೈನಲ್ಸ್ನಿಂದ ಹೊರಬಿದ್ದಿದ್ದಾರೆ. ನಿನ್ನೆ 50 ಕೆಜಿಯ ಒಳಗಡೆ ತೂಕ ಹೊಂದಿತ್ತು ವಿನೇಶ್. ಆದರೆ ಇವತ್ತು ಬೆಳಗ್ಗೆ ಮತ್ತೆ ಪರಿಶೀಲಿಸಿದಾಗ 100 ಗ್ರಾಂ ತೂಕ ಹೆಚ್ಚಳ ಕಂಡುಬಂದಿದೆ. ಜಸ್ಟ್ 100 ಗ್ರಾಂ ಹೆಚ್ಚಳದಿಂದಾಗಿ ಭಾರತ ಮತ್ತೆ ವಿನೇಶ್ಗೆ ಚಿನ್ನದ ಪದಕ ಮಿಸ್ ಆಗಿದೆ. ಒಲಿಂಪಿಕ್ಸ್ನ ಅಸೋಸಿಯೇಷನ್ ತೀರ್ಪಿಗೆ ಭಾರತ ಕೂಡ ಈಗ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಎಷ್ಟು ಡಿಸಪಾಯಿಂಟಿಂಗ್! ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಬೇಕು ಅನ್ನೋದೇ ವರ್ಷಾನುಗಟ್ಟಲೆಯ ಶ್ರಮ ಮತ್ತು ದೊಡ್ಡ ಕನಸು, ಹಾಗೆ ಡೆಡಿಕೇಷನ್, ಡಿಸಿಪ್ಲಿನ್ ಎಲ್ಲವನ್ನು ಕೇಳುತ್ತೆ. ಭಾರತವನ್ನು ಪ್ರತಿನಿಧಿಸ್ತಾ ಇದ್ರು, ಜೊತೆಗೆ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ರು. ನಿನ್ನೆ ಕೂಡ ಅವರ ದೇಹದ ತೂಕ 50 ಕೆಜಿಯ ಒಳಗೆ ಇತ್ತು. ಇವತ್ತು ಬೆಳಗ್ಗೆ ಫೈನಲ್ ಪಂದ್ಯವನ್ನು ಆಡಬೇಕಾಗಿತ್ತು. ಆದರೆ ಮತ್ತೊಮ್ಮೆ ತೂಕ ಪರಿಶೀಲನೆಗೆ ಒಳಪಡಿಸಿದಾಗ 50 ಕೆಜಿಗಿಂತ ಕೇವಲ 100 ಗ್ರಾಂ ಅಷ್ಟೇ ಅವರ ದೇಹದ ತೂಕ ಹೆಚ್ಚಾಗಿ ಕಂಡುಬಂದಿದೆ. ಹೀಗಾಗಿ ಒಲಿಂಪಿಕ್ಸ್ ಅಸೋಸಿಯೇಷನ್ ಇದೆಯಲ್ಲ, ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಫೈನಲ್ಸ್ನಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಅವರನ್ನ ನಿಯಮಗಳ ಪ್ರಕಾರ ಅನರ್ಹಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. 50 ಕೆಜಿ ಒಳಪಟ್ಟು ದೇಹದ ತೂಕ ಇರುವಂಥವ್ರಿಗೆ ಕುಸ್ತಿಯ ಪಂದ್ಯಾವಳಿ ಇದು. ಇದಕ್ಕೆ ಆದಂಥ ಅಂತಾರಾಷ್ಟ್ರೀಯ ನಿಯಮಗಳು ಕೂಡ ಇರುತ್ತೆ. ಆ ಪ್ರಕಾರವಾಗಿ 50 ಕೆಜಿಗಿಂತ 100 ಗ್ರಾಂ ದೇಹದ ತೂಕ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕಾಗಿ ಪದಕ ಅಂತೂ ಖಚಿತ ಆಗಿತ್ತು. ಅದರಲ್ಲೂ ಚಿನ್ನದ ಪದಕವೇ ಖಚಿತ ಅನ್ನುವಂಥ ನಿರೀಕ್ಷೆಯನ್ನು ಇಡೀ ಭಾರತೀಯರು ಕೂಡ ವಿನೇಶ್ ಫೋಗಟ್ರ ಮೇಲೆ ಇಟ್ಕೊಂಡಿದ್ರು. ಬಟ್ ಈಗ ಆಗಿರುವಂಥ ಬೆಳವಣಿಗೆ ನಿಜಕ್ಕೂ ಕೂಡ ಬಹಳ ಡಿಸಪಾಯಿಂಟಿಂಗ್, ಆಘಾತಕಾರಿ ಕೂಡ ಹೌದು. ಕೇವಲ ವಿನೇಶ್ ಫೋಗಟ್ರ ಪಾಲಿಗೆ ಅಲ್ಲ, ಇಡೀ ಭಾರತೀಯರ ಪಾಲಿಗೆ. 50 ಕೆಜಿ ಒಳಪಟ್ಟಂತಹ ಕುಸ್ತಿಪಟುಗಳ ಸ್ಪರ್ಧೆಯಲ್ಲಿ ಈ ಬಾರಿ ಫೈನಲ್ ಪ್ರವೇಶ ಮಾಡಿದ್ದ ರೀತಿ ಇತ್ತಲ್ಲ, ಅವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಚಿನ್ನದ ಪದಕವನ್ನು ಬಿಟ್ಕೊಡೋದಿಲ್ಲ. ಭಾರತದ ಪಾಲಿಗೆ ಈ ಬಾರಿ ಕುಸ್ತಿಯಲ್ಲಿ ಚಿನ್ನವನ್ನು ತರ್ತಾರೆ ವಿನೇಶ್ ಫೋಗಟ್ ಅಂತ ಹೇಳಿ ಇಡೀ ದೇಶ, ಭಾರತ ಕಾತುರದ ಕಣ್ಣುಗಳಿಂದ ಕಾಯ್ತಾ ಇತ್ತು. ಅಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು. ಬಟ್ ಇಂಥದ್ದೊಂದು ಬೆಳವಣಿಗೆ ಬಹಳ ಅನಿರೀಕ್ಷಿತ ಅಂತ ಹೇಳಬೇಕಾಗುತ್ತೆ, ಆಘಾತಕಾರಿ ಕೂಡ ಹೌದು. ಭಾರತಕ್ಕೆ ಇದೊಂದು ಶಾಕಿಂಗ್ ನ್ಯೂಸ್. ಚಿನ್ನ ಕೈ ತಪ್ಪಿದೆ, ಯಾವುದೇ ಪದಕ ಈಗ ಅವರ ಪಾಲಿಗೆ ಇರೋದಿಲ್ಲ. ಅವರನ್ನು ಅನರ್ಹಗೊಳಿಸಲಾಗಿರೋದ್ರಿಂದ, ಇಲ್ಲ ಅಂತ ಹೇಳಿದರೆ ಫೈನಲ್ ಪ್ರವೇಶ ಮಾಡಿದ್ದಂತೂ ಆಗಿತ್ತು. ಒಂದು ವೇಳೆ ಗೆದ್ದಿದ್ರೆ ಚಿನ್ನದ ಪದಕ, ಇಲ್ಲ ಪರಾಭವಗೊಂಡಿದ್ದರೆ ಪದಕವಂತೂ ಖಚಿತ ಇತ್ತು ಅವರಿಗೆ. ಬಟ್ ಈಗ ಯಾವುದೇ ಪದಕವೇ ಇಲ್ಲದೆ ಅವರು ಅನರ್ಹಗೊಳ್ಳುವ ಮೂಲಕ ಫೋಗಟ್ ಹಾಗೆ ಇಡೀ ಭಾರತೀಯರ ಕನಸು ಭಗ್ನ ಆಗಿದೆ. ನಿಮ್ಮ ದೇಹದ ತೂಕ 50 ಕೆಜಿಗಿಂತ ಹೆಚ್ಚು ಇರಬಾರದು ಅನ್ನುವಂಥ ನಿಯಮಾವಳಿ ಇರುತ್ತೆ ಈ ಪಂದ್ಯಕ್ಕೆ. ಎಷ್ಟು ಹೆಚ್ಚಿದೆ ಅಂದರೆ ಕೇವಲ 100 ಗ್ರಾಂ, ಜಸ್ಟ್ 100 ಗ್ರಾಂ ಹೆಚ್ಚಿಗೆ ಬಂದಿರೋದು. ಇದಕ್ಕಾಗಿ ದೇಹವನ್ನು ಕಟ್ಟುಮಸ್ತಾಗಿ ಇಟ್ಕೊಳ್ಳೋದಕ್ಕೆ, ನಿಯಮಗಳೆಲ್ಲವೂ ಕೂಡ ಪಾಲನೆ ಆಗಿದೆಯಾ ಅನ್ನೋದನ್ನು ಗಮನ ಹರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪರಿಶ್ರಮ ಹಾಕಿರ್ತಾರೆ, ಕಸರತ್ತು ಮಾಡಿರ್ತಾರೆ. ಕೊನೆ ಕ್ಷಣದವರೆಗೂ ಕೂಡ ಅದೆಲ್ಲವೂ ನಡೆದಿರುತ್ತೆ. ಆದರೂ ಹೀಗಾಗಿದೆ. ಈ ಕಾರಣಕ್ಕಾಗಿ ಈಗ ಅವರನ್ನು ಅನರ್ಹಗೊಳಿಸಲಾಗಿರೋದು. ಒಲಿಂಪಿಕ್ಸ್ ಅಸೋಸಿಯೇಷನ್ ತೀರ್ಪಿಗೆ ಭಾರತ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9:45ಕ್ಕೆ ಈ ಕುಸ್ತಿಯ ಫೈನಲ್ ಪಂದ್ಯ ಇದ್ದಿದ್ದು. ಪ್ಯಾರಿಸ್ನ ಒಲಿಂಪಿಕ್ಸ್ನಲ್ಲಿ ವಿನೇಶ್ ಫೋಗಟ್ರಿಗೆ ಈ ನಿರ್ಧಾರದಿಂದ ಭಾರೀ ನಿರಾಸೆ ಉಂಟಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.